ಹೊಸ ಮನೆಗೆ ಶಿಫ್ಟ್ ಆಗ್ತಿದ್ದಾರೆ ರಾಹುಲ್ ಗಾಂಧಿ ಹೇಗಿದೆ ಎಲ್ಲಿದೆ ರಾಹುಲ್ ಹೋಗ್ತಿರೋ ಹೊಸ ಮನೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಮುನ್ನವೇ ರಾಹುಲ್ಗೆ ಮತ್ತೊಂದು ಶಾಕ್ ಎಸ್ ರಾಹುಲ್ ಗಾಂಧಿಗೆ ಸದ್ಯ ಸ್ವಂತ ಮನೆ ಇಲ್ಲ ರಾಹುಲ್ ಗಾಂಧಿ ಎಲ್ಲಿರ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು ಅವರ ಸಂಸತ್ ಸ್ಥಾನವನ್ನು ಅನರ್ಹ ಆದಮೇಲೆ ಅವರು ಮನೆಯನ್ನು ಏಪ್ರಿಲ್ನಲ್ಲೇ ಖಾಲಿ ಮಾಡಿದರು ದೆಹಲಿಯಲ್ಲಿ ಏನು ಸಂಸದರಿಗೆ ಕೊಟ್ಟಂತಹ ಮನೆಯನ್ನು ಖಾಲಿ ಮಾಡಿದರು ಖಾಲಿ ಆದ ಮೇಲೆ ಅವರ ತಾಯಿ ಸೋನಿಯಾ ಗಾಂಧಿ ನಿವಾಸದಲ್ಲಿ ರಾಹುಲ್ ಗಾಂಧಿ ಇದ್ದರು ಸೊ ಈಗ ರಾಹುಲ್ ಗಾಂಧಿ ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ಹೊಸ ಮನೆ ಅಂದರೆ ಅವರೇನು ಕಟ್ಟಿಸಿರ್ತಕ್ಕಂಥ ಮನೆ ಅಲ್ಲ ಅದು ಅವರು ದೆಹಲಿಯ ಮಾಜಿ ಸಿ ಎಮ್ ಶೀಲಾ ದೀಕ್ಷಿತ್ ವಾಸ ಇದ್ದಂತಹ ಮನೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ಬಾಡಿಗೆ ಮನೆಗೆ ಸೊ ಅದಕ್ಕೆ ಬಾಡಿಗೆ ಕೊಟ್ಟು ಶೀಲಾ ದೀಕ್ಷಿತ್ ಇದ್ದಂಥ ಮನೆಗೆ ಅವರು ಶಿಫ್ಟ್ ಆಗ್ತಾ ಇದ್ದಾರೆ ಶೀಲಾ ದೀಕ್ಷಿತ್ ಅವರ ಕೊನೆ ದಿನಗಳನ್ನ ಆ ಮನೆಯಲ್ಲಿದ್ದರು ಸೊ ಕೆಲ ದಿನಗಳ ಹಿಂದೆ ಅವರ ಮಕ್ಕಳು ಆ ಒಂದು ಮನೆಯಲ್ಲಿದ್ದರು ಈಗ ಅವರು ಖಾಲಿ ಮಾಡಿದ್ದಾರೆ ಹೀಗಾಗಿ ರಾಹುಲ್ ಗಾಂಧಿ ದೆಹಲಿಯಲ್ಲಿರ್ತ ಇದ್ದಂತಹ ಶೀಲಾ ದೀಕ್ಷಿತ್ ಅವರ ಮನೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ಸೊ ಕೊನೆಗೂ ರಾಹುಲ್ ಗಾಂಧಿಗೆ ಮನೆ ಸಿಕ್ತಪ್ಪ ಅನ್ನೋ ಥರ ಆಗ್ತಾಯಿದೆ ದಕ್ಷಿಣ ದೆಹಲಿಯ ನಿಜಾಮುದ್ದೀನ್ ಪೂರ್ವ ಬಿ ಟು ಬಂಗ್ಲೆಗೆ ತಮ್ಮ ವಾಸ್ತವ್ಯವನ್ನು ಬದಲಾವಣೆ ಅಂದರೆ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ ಮಾಜಿ ದೆಹಲಿಯ ಮಾಜಿ ಸಿ ಎಮ್ ತುಂಬ ರಾಹುಲ್ ಗಾಂಧಿ ಕುಟುಂಬಕ್ಕೆ ತುಂಬ ಆಪ್ತರು ಆಗಿದಂಥವರು ಶೀಲಾ ದೀಕ್ಷಿತ್ ಅವರ ಕೊನೆ ದಿನಗಳನ್ನು ಈ ಮನೆಯಲ್ಲಿ ಇದ್ದರು ಸೊ ಈಗ ಶೀಘ್ರವೇ ಅಲ್ಲಿ ಶಿಫ್ಟ್ ಆಗ್ತಾ ಇದ್ದಾರೆ ಈ ನಡುವೆ ಒಂದು ಹೊಸ ಸಂಕಷ್ಟ ರಾಹುಲ್ ಗಾಂಧಿಗೆ ಯಾಕಂದರೆ ಈಗಾಗಲೇ ಅನರ್ಹತೆ ವಿಚಾರವಾಗಿ ಜೊತೆಗೆ ಮೋದಿ ಉಪನಾಮವನ್ನು ಬಳಸಿ ಏನು ಅವರು ಮಾತನಾಡಿದರು ಮೋದಿ ಎಸಿರ್ತಕ್ಕಂಥ ಎಲ್ಲರೂ ಕೂಡ ಕಳ್ಳರು ಅನ್ನೋ ಅರ್ಥದಲ್ಲಿ ಮಾತಾಡಿದರು ಅದರ ವಿರುದ್ಧ ಏನು ಇವರು ಕೋರ್ಟ್ಗೆ ಹೋಗಿದ್ದರು ಮೇಲ್ಮನೆಯನ್ನು ಸಲ್ಲಿಸಿದರು ಗುಜರಾತ್ ಹೈಕೋರ್ಟ್ಗೆ ಅಲ್ಲೂ ಕೂಡ ರಿಜೆಕ್ಟ್ ಆಗಿತ್ತು ಈಗ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಚಾನ್ಸಸ್ ಇದೆ ಆದರೆ ಅದಕ್ಕೂ ಮುನ್ನವೇ ಬಿ ಜೆ ಪಿಯ ಪೂರ್ಣೇಶ್ ಈಗ ಸುಪ್ರೀಂ ಕೋರ್ಟ್ಗೆ ಒಂದು ಕೇವಿಯೇಟನ್ನು ಹಾಕಿದ್ದಾರೆ ಏನಪ್ಪ ಅಂದರೆ ಒಂದು ವೇಳೆ ರಾಹುಲ್ ಗಾಂಧಿ ಅವರು ಮೇಲ್ಮನವಿ ಹಾಕಿದರೆ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ ವಿರುದ್ಧ ಮೇಲ್ಮನವಿಯನ್ನು ಹಾಕಿದರೆ ಸುಪ್ರೀಂ ಕೋರ್ಟ್ಗೆ ನೀವು ನನ್ನ ವಿಚಾರಣೆಯನ್ನು ಕೂಡ ಕೇಳಬೇಕು ಏಕಾಏಕಿ ಅವರ ಅರ್ಜಿಯನ್ನು ಪುರಸ್ಕರಿಸಿ ತೀರ್ಪನ್ನು ಆದೇಶವನ್ನು ಕೊಡಬಾರ್ದು ಯಾಕೆ ಈ ಒಂದು ಅರ್ಜಿಯ ಹಾಕಲಾಗಿದೆ ಯಾಕೆ ಈ ಶಿಕ್ಷೆಯನ್ನು ಕಾಯಂಗೊಳಿಸಬೇಕು ರಾಹುಲ್ ಗಾಂಧಿ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ನನ್ನನ್ನು ಕೂಡ ಅವಕಾ ನನ್ನ ನನ್ನ ವಾದವನ್ನು ಮಂಡಿಸೋದಕ್ಕೂ ಅವಕಾಶ ಕೊಡಬೇಕು ಅಂತ ಈಗ ಪೂರ್ಣೇಶ್ ಸುಪ್ರೀಂ ಕೋರ್ಟ್ಗೆ ಕೆ ವಿ ಎಟ್ ಅನ್ನು ಹಾಕಿದ್ದಾರೆ ಇದರಿಂದಾಗಿ ಮತ್ತಷ್ಟು ಈ ಒಂದು ಪ್ರಕರಣ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಆಗಿ ಮಾರ್ಪಡುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಈಗಾಗಲೇ ರಾಹುಲ್ ಗಾಂಧಿಯನ್ನು ರಾಜಕೀಯ ಭವಿಷ್ಯ ಇಲ್ಲದೆ ಮಾಡೋದಕ್ಕೆ ಬಿ ಜೆ ಪಿ ಮಾಡಿಸಿರ್ತಕ್ಕಂಥ ಕುತಂತ್ರ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ ಕರ್ನಾಟಕದಲ್ಲಿ ಮೌನ ಪ್ರತಿಭಟನೆ ಕೂಡ ಆಯಿತು ಇತ್ತೀಚೆಗಷ್ಟೇ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸುರ್ಜೆ ವಲ್ಲಾಸ್ ಅಂದರೆ ಕಾಂಗ್ರೆಸ್ನ ಎಲ್ಲ ನಾಯಕರು ಘಟನಾ ಘಟನೆ ನಾಯಕರು ಭಾಗವಹಿಸಿ ಮೌನ ಪ್ರತಿಭಟನೆಯನ್ನು ಮಾಡಿದರು ಈಗ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅನ್ನೋ ಟೈಮಲ್ಲೇ ಬಿ ಜೆ ಪಿ ಪೂರ್ಣೇಶ್ ಈಗ ರಾಹುಲ್ ಗಾಂಧಿಗೆ ಶಾಕ್ ಕೊಟ್ಟಿದ್ದಾರೆ ನನ್ನ ಮನವಿಯನ್ನು ನನ್ನ ವಾದವನ್ನು ಕೂಡ ಆಲಿಸಿ ಸುಪ್ರೀಂ ಕೋರ್ಟ್ ನನ್ನ ವಾದ ನನ್ನ ವಾದವನ್ನು ಕೂಡ ಕೇಳಬೇಕು ಅಂತ ಒಂದು ಕಡೆ ದೆಹಲಿಯಲ್ಲಿ ಮನೆ ಸಿಕ್ಕಿದ ಖುಷಿ ಮತ್ತೊಂದು ಕಡೆ ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ರಾಹುಲ್ ಗಾಂಧಿ ಮೇಲ್ಮನವಿ ಹೋಗೋಕ್ಕೂ ಮುಂಚೆಯೇ ಒಂದು ರೀತಿ ಬಿಗ್ ಶಾಕ್ ಎದುರಾಗ್ತಾ ಇದೆ ನೋಡೋಣ ರಾಹುಲ್ ಗಾಂಧಿ ರಾಜಕೀಯ ಭವಿಷ್ಯ ಏನಾಗುತ್ತೆ ಅಂತ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿಯನ್ನು ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಬಿ ಜೆ ಪಿ ಈ ರೀತಿಯ ಷಡ್ಯಂತ್ರವನ್ನು ಮಾಡಿದೆಯಾ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ